ಈ ಬಿರು ಬೇಸಿಗೆಯಲ್ಲಿ ನಿಮ್ಮ ಮುಖ ಡಲ್ ಆಗಿದ್ರೆ ಅಂದರೆ ಬಿಸಿಲಿನ ಜಳಕ್ಕೆ ಡಲ್ ಆಗಿದ್ರೆ ಪುನಃ ನಿಮ್ಮ ಮುಖದ ಕಾಂತಿಯನ್ನು ಹೇಗೆ ಜಾಸ್ತಿ ಮಾಡ್ಕೋಬೇಕು ಅದೇ ರೀತಿಯಲ್ಲಿ ಗ್ಲೋಯಿಂಗ್ ಸ್ಕಿನ್ ಅನ್ನು ಹೇಗೆ ಉಳಿಸ್ಕೋಬೇಕು ಅನ್ನೋದಕ್ಕೆ ಒಂದು ಅದ್ಭುತವಾದ ಸಿಂಪಲ್ ಬ್ಯೂಟಿ ಟಿಪ್ಸ್ ಹೇಳಿದ್ದೇನೆ ಇದನ್ನು ನೀವು ಹದಿನೈದು ದಿನ ಟ್ರೈ ಮಾಡಿ ನಿಮಗೆ ಆಶ್ಚರ್ಯ ಆಗುವ ರೀತಿಯಲ್ಲಿ ನಿಮ್ಮ ಮುಖ ಪಳಪಳ ಹೊಳೀತದೆ ನಮಸ್ಕಾರ ಎಲ್ರಿಗೂ ಅಮೇಸ್ ಲೆಫ್ಟಲ್ಗೆ ಸ್ವಾಗತ ಸ್ನೇಹಿತರೆ ಬಿಸಿಲು ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಇದೆ ಏನಾಗ್ತಾ ಇದೆ ನಾವು ಸ್ವಲ್ಪ ಹೊತ್ತು ಹೊರಗಡೆ ಹೋದರೂ ಕೂಡ ನಮ್ಮ ಮುಖ ಕಪ್ಪಾಗಲಿ ಪ್ರಾರಂಭ ಆಗ್ತದೆ ಅದರಲ್ಲೂ ಒಂದು ಗಂಡಸರಾದರೂ ಓಕೆ ಹೆಂಗಸರಿಗೆ ಈ ಒಂದು ಸಮಸ್ಯೆ ತುಂಬ ಇರ್ತದೆ ಯಾಕಂದರೆ ಅವರು ಬ್ಯೂಟಿ ಕಾನ್ಷಿಯಸ್ ಸ್ವಲ್ಪ ಜಾಸ್ತಿ ಇರ್ತದೆ ಈ ಸಮಯದಲ್ಲಿ ನಿಮ್ಮ ಮುಖದ ಚಂದವನ್ನು ಹೇಗೆ ನೀವು ಕಾಪಾಡ್ಕೊಳ್ಬೇಕು ಅಂದರೆ ನಿಮ್ಮ ಸ್ಕಿನ್ನನ್ನು ಹೇಗೆ ನೀವು ಮ್ಯಾನೇಜ್ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಸಿಂಪಲ್ ಆಗಿರುವಂತಹ ಒಂದು ಟಿಪ್ಸನ್ನು ಹೇಳ್ತಾ ಇದ್ದೇನೆ ಇದು ಮಾಡಲಿಕ್ಕೆ ತುಂಬ ಸ್ವಲ್ಪ ಬೇಕಿರೋ ಕೇವಲ ಎರಡೇ ಎರಡು ಇಂಗ್ರೀಡಿಯೆಂಟ್ ಒಂದು ಕಡಲೆ ಇಟ್ಟು ಮತ್ತು ಇನ್ನು ಇನ್ನೊಂದು ಇಂಗ್ರೀಡಿಯೆಂಟ್ನ ನಾನು ಈ ಒಂದು ಟಿಪ್ಸನ್ನು ರೆಡಿ ಮಾಡಿ ತೋರಿಸ್ತೀನಲ್ಲ ಆವಾಗ ನಿಮಗೆ ಹೇಳ್ತೇನೆ ಒಂದು ಬೌಲಿಗೆ ಒಂದು ಎರಡು ಚಮಚದಷ್ಟು ಕಡಲೆ ಹಿಟ್ಟನ್ನು ನಾವು ಹಾಕ್ಕೊಳ್ಬೇಕು ನಾನು ಎರಡು ಚಮಚದಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದೇನೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋ ಅಂದರೆ ಜಾಸ್ತಿ ಕೂಡ ನೀವು ಮಾಡ್ಕೊಳ್ಬೋದು ನಂತರ ಈ ಕಡಲೆ ಹಿಟ್ಟಿಗೆ ಸ್ವಲ್ಪ ರೋಸ್ ವಾಟರ್ ಅಥವಾ ಗುಲಾಬಿ ನೀರನ್ನು ಹಾಕ್ಕೊಳ್ಬೇಕು ನಿಮಗೆ ರೋಸ್ ವಾಟರ್ ಸಾಮಾನ್ಯವಾಗಿ ಎಲ್ಲ ಕಡೆ ಸಿಗ್ತದೆ ಮೆಡಿಕಲ್ ಶಾಪಲ್ಲಿ ಸಿಗ್ತದೆ ಅದೇ ರೀತಿ ಫ್ಯಾನ್ಸಿ ಸ್ಟೋರ್ಗಳಿಗೂ ಕೂಡ ಸಿಗ್ತದೆ ನಾವು ಈ ಕಡಲೆ ಹಿಟ್ಟನ್ನು ಒಂದು ರೀತಿ ಪೇಸ್ಟ್ ಟೈಪ್ ಮಾಡ್ಕೊಳ್ಬೇಕು ಸೊ ಅದಕ್ಕೆ ನಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೇಕು ಸದ್ಯಕ್ಕೆ ನಾನೀಗ ಎರಡು ಚಮಚ ರೋಸ್ ವಾಟರ್ ಹಾಕೋತಿದ್ದೇನೆ ಎರಡು ಚಮಚದಷ್ಟು ರೋಸ್ ವಾಟರ್ನ ಇದಕ್ಕೆ ಹಾಕ್ಕೊಳ್ತಾ ಇದನ್ನು ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಮತ್ತೆ ಕಮ್ಮಿ ಆದರೆ ಮತ್ತೆ ಹಾಕ್ಕೊಳ್ಬೋದು ನಂತರ ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ನಾನು ರೆಡಿ ಮಾಡ್ಕೊಂಡಿದ್ದೇನೆ ಈ ಕನ್ಸಿಸ್ಟೆನ್ಸಿ ಮಾಡ್ಕೊಂಡಿದ್ದೇನೆ ಸಾಕು ಎಷ್ಟಿದ್ರೂ ಸಾಕು ಕರೆಕ್ಟಾಗಿದೆ ಈಗ ನೋಡಿ ಇದನ್ನು ಏನು ಮಾಡಬೇಕು ಅಂತ ಹೇಳಿದ್ರೆ ನೀವು ಮುಖಕ್ಕೆ ಸಂಪೂರ್ಣವಾಗಿ ಹಚ್ಕೊಳ್ಬೇಕು ಎಲ್ಲ ಒಂದು ಕಣ್ಣನ್ನು ಒಂದು ಬಿಟ್ಟು ಮತ್ತು ಫುಲ್ಲು ಮುಖಕ್ಕೆ ನೀವು ಹಚ್ಕೊಂಡು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಬಿಟ್ಟುಬಿಡಿ ಬಿಟ್ಟು ನಂತರ ಕೋಲ್ಡ್ ವಾಟ್ರಲ್ಲಿ ಮುಖ ತೊಳ್ಕೊಂಡು ಕೋಲ್ಡ್ ವಾಟ್ರೂ ನಾರ್ಮಲ್ ವಾಟ್ರಲ್ಲಿ ಮುಖ ತೊಳ್ಕೊಳ್ಳಿ ಈ ಥರ ಮಾಡ್ತಾ ಬನ್ನಿ ದಿನಕ್ಕೊಂದ್ಸರಿ ಮಾಡ್ತಾ ಬನ್ನಿ ನೋಡಿ ಒಂದು ಹದಿನೈದು ದಿನ ಇದೇ ಥರ ಕಂಟಿನ್ಯೂಸ್ ಆಗಿ ನೀವು ಮಾಡಿ ನೋಡಿ ಗೊತ್ತಾಗ್ತದೆ ನಿಮ್ಮ ಮುಖದಲ್ಲಿ ಎಷ್ಟು ಚೇಂಜಸ್ ಆಗ್ತದೆ ಅಂತೇಳಿ ಈ ಸನ್ ಟ್ಯಾನ್ ಇರಲಿ ಅಥವಾ ಯಾವುದೇ ರೀತಿಯ ಪ್ರಾಬ್ಲಮ್ ಇದ್ದರೂ ಕೂಡ ಸಂಪೂರ್ಣವಾಗಿ ಕ್ಲೀನಾಗಿ ನಿಮ್ಮ ಮುಖ ತುಂಬ ಗ್ಲೋ ಆಗ್ತದೆ ಬೇಕಿದ್ರೆ ನೋ ಟ್ರೈ ಮಾಡಿ ನೋಡಿ ಗೊತ್ತಾಗ್ತದೆ ನಿಮಗೆ ಕಡಲೆ ಹಿಟ್ಟು ನಿಮ್ಗೆ ಚೆನ್ನಾಗಿ ಗೊತ್ತಿದೆ ನಮ್ಮ ಸ್ಕಿನ್ನನ್ನು ಮೇಂಟೈನ್ ಮಾಡಲಿಕ್ಕೆ ತುಂಬ ಚೆನ್ನಾಗಿರ್ತದೆ ಅದ್ರ ಜೊತೆಯಲ್ಲಿ ನಾವು ಯೂಸ್ ಮಾಡಿರುವಂತಹ ರೋಸ್ ವಾಟ್ರ್ ಇದು ಕೂಡ ಅಷ್ಟೇ ನಮ್ಮ ಸ್ಕಿನ್ನಲ್ಲಿ ಅಂದರೆ ಮುಖದ ಚರ್ಮದಲ್ಲಿರುವಂಥ ಡೆಡ್ ಸೆಲ್ಸ್ನ ಕ್ಲೀನ್ ಮಾಡ್ತದೆ ಹಾಗಾಗಿ ನಿಮ್ಮ ಮುಖ ತುಂಬ ಶೈನಿಂಗ್ ಬರೋ ರೀತಿಯಲ್ಲಿ ನೋಡ್ಕೊಳ್ತದೆ ಹಾಗಾಗಿ ಇದು ಒಂದು ಅದ್ಭುತವಾದಂತಹ ಮನೆ ಮದ್ದು ನೋಡಿದ್ರಲ್ಲ ಈ ಬಿರು ಬೇಸಿಗೆಯಲ್ಲಿ ನಿಮ್ಮ ಮುಖದ ಚರ್ಮವನ್ನು ಯಾವ ರೀತಿ ಕಾಂತಿಯುಕ್ತವಾಗಿ ಇರುವ ರೀತಿಯಲ್ಲಿ ನೋಡ್ಕೋಬೇಕು ಅಂದರೆ ಗ್ಲೋಯಿಂಗ್ ಸ್ಕಿನ್ಗೆ ಏನು ಮಾಡಬೇಕು ಅನ್ನೋ ಒಂದು ಸಿಂಪಲ್ ಟಿಪ್ಸನ್ನು ನಿಮ್ಗೆ ಹೇಳಿದ್ದೇನೆ ನಿಮಗೆ ನನ್ನ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಂಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು